ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಆಹಾರದ ಮೂಲಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳೋದು ಯಾವ ಆಹಾರದಿಂದ ಯಾವ ರೋಗವನ್ನ ತಡೆಗಟ್ಟಬಹುದು ಹಾಗೆ ಗುಣಪಡಿಸಬಹುದು ಮತ್ತೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಗೆ ಯಾವ ಆಹಾರ ಒಳ್ಳೆಯದು ಲಾಂಗ್ ಟರ್ಮ್ ಬೆನಿಫಿಟ್ ಗೆ ಯಾವ ಆಹಾರ ಒಳ್ಳೆಯದು ಅನ್ನೋದನ್ನ ಹಲವಾರು ಸಂಚಿಕೆಗಳಿಂದ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಳ್ತಾ ಬಂದಿದ್ದೇವೆ ಮತ್ತೆ ಅದನ್ನ ಅಷ್ಟೇ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಅದನ್ನ ತುಂಬಾ ಜನ ನಮ್ಮ ಡಾಕ್ಟರ್ ಕಾಲೀಗ್ಸ್ ಗೆ ಶೇರ್ ಮಾಡ್ತಾರೆ ಸೋ ದಟ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಅಸ್ ಇವತ್ತು ಒಂದು ತುಂಬಾ ಕಾಮನ್ ಪ್ರಾಬ್ಲಮ್ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ ನಮ್ಮ ದೇಹದಲ್ಲಿರೋ ಒಂದು ಥಿಕ್ಕೆಸ್ಟ್ ಅಂದ್ರೆ ತುಂಬಾ ದಪ್ಪ ಇರುವಂತ ನರ ಸಯಾಟಿಕ್ ನರ್ವ್ ಈ ಸಯಾಟಿಕ್ ನರ್ವ್ನ ಕಂಪ್ರೆಷನ್ ಆದಾಗ ಪೇನ್ ಬರ್ತದೆ ಕಾಲುಗಳಿಗೆ ತುಂಬಾ ಜನ ಹೇಳ್ತಾರೆ ಸ್ವಲ್ಪ ಬೆನ್ನುನೋವು ಇದೆ ಕಾಲಿಗೆ ಹರಿತದೆ ನೋವು ಈ ಎಲ್ಲ ಪ್ರಾಬ್ಲಮ್ ಇದೆ ಸಯಾಟಿಕ ಈ ಸಯಾಟಿಕ ಬಗ್ಗೆ ಡೈಟರಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಹಾಗೆ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ಏನೇನು ಮಾಡಬಹುದು ಪೋಶ್ಚರ್ ಹೇಗೆ ಇಟ್ಕೋಬೇಕು ಬೇಕಾದ ಎಕ್ಸರ್ಸೈಸ್ ಗಳು ಹೀಗೆ ಅದರ ಬಗ್ಗೆ ಎಲ್ಲ ಇನ್ಫರ್ಮೇಷನ್ ಕೊಡ್ಲಿಕ್ಕೆ ನಮ್ಮ ಒಟ್ಟಿಗೆ ಇದ್ದಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ ವೆಲ್ಕಮ್ ಡಾಕ್ಟರ್ ಸೊ ಈ ಒಂದು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ನ ತಿಳಿಸ್ಕೊಡ್ಬೇಕು ಓಕೆ ಡಾಕ್ಟರ್ ಕಾರ್ತಿಕ್ ಅವರೇ ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ ಈ ತುಂಬಾ ಸಮಸ್ಯೆ ಬರ್ತಾ ಇದೆ ಈ ಸಿಯಾಟಿಕ ಅನ್ನೋದು ಇವತ್ತು ತುಂಬಾ ಕಾಮನ್ ಆಗಿಬಿಟ್ಟಿದೆ ಯಾಕೆಂದ್ರೆ ಕೂತ್ಕೊಂಡೆ ಕೆಲಸ ಮಾಡ್ತಾರೆ ಸೊಂಟ ನೋವು ಬರುತ್ತೆ ಆಮೇಲೆ ನಿಧಾನವಾಗಿ ಕಾಲುಗಳಿಗೆ ಹರಿಲಿಕ್ಕೆ ಶುರು ಆಗುತ್ತೆ ಹಾಗೆ ಈ ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತಾರೆ ಈಗ ನೋಡಿ ನಿಮ್ಮ ಮನೆಯಲ್ಲಿ ಕರೆಂಟ್ ಸ್ವಿಚ್ ಎಲ್ಲೋ ಇರುತ್ತೆ ಉದಾಹರಣೆಗೆ ಸ್ವಿಚ್ ಇಲ್ಲಿದ್ರೆ ಬಲ್ಬ್ ಇಲ್ಲಿರುತ್ತೆ ಅಲ್ವಾ ಇಲ್ಲಿ ಸ್ವಿಚ್ ಹಾಕಿದ್ರೆ ಇಲ್ಲಿ ಬಲ್ಬ್ ಆನ್ ಆಗುತ್ತೆ ಆಫ್ ಮಾಡಿದ್ರೆ ಬಲ್ಬ್ ಆಗೋದು ಅದೇ ಥರ ಪ್ರಾಬ್ಲಮ್ ಸೊಂಟದಲ್ಲಿರುತ್ತೆ ಸೊಂಟದ ಒಂದು ಆ ಒಂದು ನರದ ಮೇಲೆ ಸೊಂಟದಿಂದ ಕಾಲಿಗೆ ಹೋಗುವಂಥ ಸಿಯಾಟಿಕ್ ಅನ್ನುವಂಥ ನರದ ಮೇಲೆ ಆ ಎಲ್ಬು ಅಥವಾ ಡಿಸ್ಕು ಒತ್ತಾ ಇರುತ್ತೆ ನೋವು ಕಾಲಿಗೆ ಬರ್ತಾ ಇರುತ್ತೆ ನಮ್ನೆಸ್ ಆಗ್ತಾ ಇರುತ್ತೆ ಸೊ ಹಾಗಾದರೆ ಈ ಒಂದು ನಮ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಆ ಸೊಂಟಕ್ಕೆ ಚಿಕಿತ್ಸೆಯನ್ನು ಕೊಟ್ಟಾಗ ಅದು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸಾಮಾನ್ಯವಾಗಿ ತುಂಬ ಸಿವಿಯರ್ ಆದಂಥ ಸಂದರ್ಭದಲ್ಲಿ ವೈದ್ಯರು ನ್ಯೂರೋಸರ್ಜನ್ಗಳು ಸರ್ಜರಿ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತಾರೆ ಅದನ್ನು ಓಪನ್ ಮಾಡಿಯೋ ಅಥವಾ ಬೇರೆ ಯಾವುದೋ ಟೆಕ್ನಿಕ್ಕಿಂದ ಸರ್ಜರಿಯನ್ನು ಮಾಡಿ ಅಲ್ಲಿ ಆ ಒಂದು ಕಂಪ್ರೆಷನ್ನ ರಿಲೀಸ್ ಮಾಡಿದಾಗ ಅವರಿಗೆ ನೋವು ಕಡಿಮೆ ಆಗುತ್ತೆ ಆದರೆ ಸರ್ಜರಿಯ ಪೂರ್ವದಲ್ಲಿ ಸರ್ಜರಿಗೆ ಹೋಗುವಂಥದ್ದು ಕೊನೆಯ ಒಂದು ನಮ್ಮ ಆಯ್ಕೆ ಆಗಿರಬೇಕು ಯಾಕಂದರೆ ಸರ್ಜರಿಯಿಂದ ಅನೇಕ ಸೈಡ್ ಇಫೆಕ್ಟ್ ಇದೆ ಕೆಲವು ಸಲ ಪ್ರಿವೆಂಟಿವ್ ಆಸ್ಪೆಕ್ಟ್ ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದು ಫೇಲ್ ಆದಂತ ಉದಾಹರಣೆಗಳು ಇದೆ ಹಾಗಾಗಿ ಆ ಸರ್ಜರಿಯ ಪೂರ್ವದಲ್ಲಿ ಈ ಸರಳ ಪ್ರಕೃತಿ ಚಿಕಿತ್ಸೆ ಫಿಸಿಯೋಥೆರಪಿ ಎಲೆಕ್ಟ್ರೋಥೆರಪಿ ಆಕ್ಯುಪ್ರೆಷರ್ ಇದೆಲ್ಲ ಪ್ರಯತ್ನ ಮಾಡೋಣ ಯಾಕೆಂದ್ರೆ ಈಗ ಉದಾಹರಣೆಗೆ ಸರ್ಜರಿಯಾಗೂ ಕೂಡ ಒಂದು 50% ಸಕ್ಸಸ್ ಚಾನ್ಸ್ ಇದೆ 50% ಸರಿಯಾಗೋದಿಲ್ಲ ಅಂತ ಇಟ್ಕೊಳ್ಳೋಣ ಕರೆಕ್ಟ್ ಓಕೆ ನಮ್ಮ ಈ ನಮ್ಮ ಹತ್ರ ಚಿಕಿತ್ಸೆಗೆ ಬಂದರು 50% ಸರಿ ಆಗ್ಬೋದು 50% ಸರಿ ಆಗೋದಿಲ್ಲ ಅಂತ ಇಟ್ಕೊಳ್ಳೋಣ ಸರಿ ಆಗಲಿಲ್ಲ ಅಂದ್ರೆ ನಮ್ಮಲ್ಲಿ ಏನು ತೊಂದರೆ ಇಲ್ಲ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗಿರುತ್ತೆ ಸರಿ ಆಗಲಿಲ್ಲ ಆಮೇಲೆ ನೀವು ಸರ್ಜರಿಗೆ ಹೋಗ್ಬೋದು ನೋವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆದರೂ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗಿರುತ್ತೆ ಸೊ ದಟ್ ಇಸ್ ಆಲ್ಸೋ ವೆರಿ ಸರಿ ಆಗಿಲ್ಲ ಅಂದ್ರೆ ಸರಿ ಆದ್ರೆ ಓಕೆ ವೆಲ್ ಅಂಡ್ ಗುಡ್ ಕರೆಕ್ಟ್ ಕರೆಕ್ಟ್ ಆದ್ರೆ ನೀವು ಸರ್ಜರಿ ಮಾಡಿಸಾಗ ಸರಿ ಆಗಿಲ್ಲ ಅಂದ್ರೆ ಕೆಲವು ಸಲ ನಮ್ನೆಸ್ ಆಗಿ ಉಳಿಯುತ್ತೆ ಸುಮಾರು ದೊಡ್ಡ ತೊಂದರೆ ಆಗುತ್ತೆ ಹಣನೂ ಜಾಸ್ತಿ ಖರ್ಚಾಗುತ್ತೆ ಹಾಗಾಗಿ ನಿಮ್ಮ ಮೊದಲನೇ ಆಯ್ಕೆ ಪ್ರಕೃತಿ ಚಿಕಿತ್ಸೆ ಫಿಸಿಯೋಥೆರಪಿ ವ್ಯಾಯಾಮ ಸರಳ ಚಿಕಿತ್ಸೆಗಳು ಕೆಲವು ಆಹಾರಗಳ ಒಳ್ಳೆಯ ಬಳಕೆ ಇವುಗಳು ಆಗಿರಬೇಕು ಇದರಲ್ಲಿ ಕಡಿಮೆ ಆಗಲಿಲ್ಲ ಅಂದರೆ ಸರ್ಜರಿ ಆಯ್ಕೆ ಅಂತ ಇದ್ದೇ ಇದೆ ಸೊ ಡಾಕ್ಟರ್ ನೀವು ಹೇಳ್ತಾ ಇರೋದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ಎಷ್ಟು ಈ ಇದನ್ನ ಫಾಲೋ ಮಾಡ್ತೀವಿ ಅಷ್ಟೇ ಒಳ್ಳೇದು ಸ್ವಲ್ಪ ಶುರುವಾದಾಗಲೇ ನಾವು ಎಚ್ಚರಿಕೆ ವಹಿಸಬೇಕು ಕರೆಕ್ಟ್ ತುಂಬಾ ಸಿವಿಯರ್ ಆದಾಗ ಕಷ್ಟ ಆಗುತ್ತೆ ಸೊಂಟ ನೋವು ನನಗೆ ಆಗ್ತದೆ ಕಾಲಿಗೆ ಸ್ವಲ್ಪ ನೋವು ಬರ್ತಾ ಇದೆ ಅನ್ನುವಾಗಲೇ ಟ್ರ್ಯಾಕ್ಷನ್ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಬಾಡಿ ವೇಟಿಗೆ ಅವಲಂಬಿತವಾಗಿ ಇಷ್ಟೇ ಕೆಜಿಯನ್ನು ಅದು ಎಳೆಯುತ್ತೆ ಬರೀ 1 hour 2 hour ಅಲ್ಲಿ ನಿಮಗೆ ಕಡಿಮೆ ಆಗುವಂತ ಅಂದ್ರೆ ಕಡಿಮೆ ಆಗಲಿಕ್ಕೆ ಅನುವು ಆಗುತ್ತೆ ಹಾಗೆಯೇ ಫಿಸಿಯೋಥೆರಪಿ ಚಿಕಿತ್ಸೆಗಳದು ಶಾರ್ಟ್ ವೇವ್ ಡಯಥೆರಮಿ ಇರ್ಬೋದು IFT ಇರ್ಬೋದು ಇದು ಕೂಡ ತುಂಬ ಸಹಾಯ ಮಾಡುತ್ತೆ ಅಲ್ಟ್ರಾಸೌಂಡ್ ಥೆರಪಿ ಇರ್ಬೋದು ಹಾಗೆಯೇ ಅಕ್ಯುಪಂಕ್ಚರ್ ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪಯೋಗಿಸಲ್ಪಡ್ತಾ ಇರುವಂತಹ ಔಷಧಿ ರಹಿತ ಪರಿಣಾಮಕಾರಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಾನ್ಯತೆ ಪಡೆದಂಥ ಅಕ್ಯುಪಂಕ್ಚರ್ ಚಿಕಿತ್ಸೆ ತುಂಬ ಉಪಯುಕ್ತ ಇದನ್ನು ತೆಗೆದುಕೊಳ್ಳೋದ್ರಿಂದ ಆ ರೇಡಿಯೇಟಿಂಗ್ ಪೇನ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಇದರ ಜೊತೆಗೆ ಸೊಂಟದ ಮಾಂಸಖಂಡಗಳನ್ನು ಅದರ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ವ್ಯಾಯಾಮಗಳು ಇದು ಕೂಡ ತುಂಬ ಒಳ್ಳೆಯದು ಆ ವ್ಯಾಯಾಮಗಳನ್ನು ತುಂಬ ನೋವಿದೆ ನೀವು ಮಾಡಬಾರ್ದು ಅವ್ರು ಸ್ವಲ್ಪ ನೋವು ಕಡಿಮೆ ಆದಾಗ ನೇರವಾಗಿ ಮಲ್ಕೊಂಡು ಸೊಂಟವನ್ನು ಮೇಲೆ ಮಾಡುವಂಥ ವ್ಯಾಯಾಮ ಕಾಲನ್ನು ಮಡಚ್ಕೊಂಡು ತಿರುಗಿಸುವಂಥ ವ್ಯಾಯಾಮ ಟ್ವಿಸ್ಟಿಂಗ್ ವ್ಯಾಯಾಮ ಈ ಉದಾಹರಣೆಗೆ ನಾವು ಮುಂದೆ ಹೋಗಿ ಕೆಲಸ ಮಾಡ್ತೀವಿ ಒಂದೇ ಥರದ ಆ್ಯಕ್ಷನ್ ಟ್ವಿಸ್ಟಿಂಗ್ ಈಗ ಒಂದು ಬಟ್ಟೆ ತೊಗೊಂಡು ಹೀಗೆ ಹಿಂಡಿದಾಗೆ ಆ ಥರ ಮಾಡಿದಾಗ ಇನ್ನು ನೋಡಿ ಟ್ವಿಸ್ಟಿಂಗ್ ಆಯಿತು ಆಗ ಡಿಫ್ರೆಂಟ್ ಥರದ ಎಕ್ಸಸೈಸ್ ಆಗುತ್ತೆ ಇದು ಇರ್ರೆಸ್ಪೆಕ್ಟಿವ್ ಆಫ್ ದ ಲೊಕೇಶನ್ ಆಫೀಸ್ನಲ್ಲಿ ಮಾಡ್ಬೋದು ಮನೆಯಲ್ಲಿ ಮಾಡ್ಬೋದು ಯಾವ ಜಾಗದಲ್ಲಿ ಕೂಡ ಮಾಡ್ಬೋದು ಈ ರೀತಿ ವ್ಯಾಯಾಮಗಳನ್ನು ಮಾಡಿದಾಗ ಟ್ವಿಸ್ಟಿಂಗ್ ವ್ಯಾಯಾಮಗಳನ್ನು ಮಾಡಿದಾಗ ಅದು ಸೊಂಟದ ಆ ಮಾಂಸಖಂಡಗಳಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ಅದು ಶಕ್ತಿ ವರ್ಧನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಿ ನರ್ವ್ ಕಂಪ್ರೆಷನ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗೆಯೇ ಕೆಲವು ಪ್ರಕೃತಿ ಚಿಕಿತ್ಸೆಗಳದು ಬೇರೆ ಬೇರೆ ಅಂಡರ್ ವಾಟರ್ ಮಸಾಜ್ ಇರ್ಬೋದು ಸ್ಪೈನಲ್ ಸ್ಪ್ರೇ ಇರ್ಬೋದು ನ್ಯೂಟ್ರಲ್ ಆಗಿರ್ಬೋದು ಹಾಟ್ ಇರ್ಬೋದು ಆಯಾ ತೊಂದರೆಗೆ ಅನುಗುಣವಾಗಿ ಚಿಕಿತ್ಸೆಗಳು ಇನ್ನು ತುಂಬ ನೋವಿದ್ರೆ ನರದ ನೋವಿದ್ರೆ ನಮಗೆ ಬಿಸಿ ಮಣ್ಣಿಗೆ ಸ್ವಲ್ಪ ಸಾಸಿವೆ ನರದು ಆ ಭಾಗದಲ್ಲಿ ಹಚ್ಚೋದಿರ್ಬೋದು ಈ ರೀತಿಯ ಚಿಕಿತ್ಸೆಗಳು ನೋವನ್ನು ಕಡಿಮೆ ಮಾಡಲಿಕ್ಕೂ ಅನುಕೂಲ ಒಂದು 15 ದಿವಸ ತಿಂಗಳ ನೋವನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ಬೆಡ್ ರೆಸ್ಟ್ ಮಾಡಿ ಸರಳ ಚಿಕಿತ್ಸೆಗಳನ್ನು ಪಡ್ಕೊಂಡ್ರೆ ಬಾಡಿಗೆ
ಟ್ರಮಂಡ ಶಕ್ತಿ ಇದೆ ದೇಹದಲ್ಲಿರುವಂತಹ ತೊಂದರೆಯನ್ನು ಕಡಿಮೆ ಮಾಡಿಕೊಳ್ಳುವಂತಹ ಶಕ್ತಿ ನಮ್ಮ ದೇಹಕ್ಕಿದೆ ನಮ್ಮ ದೇಹನೇ ಅರ್ಥ ಮಾಡ್ಕೊಳ್ಳುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತೇಳಿ ಸಮಸ್ಯೆ ನಿವಾರಣೆ ಆಗುತ್ತೆ ಆ ಅವಕಾಶವನ್ನು ಪ್ರಕೃತಿ ಕಿಸೆ ಕೊಡುತ್ತೆ ನಮ್ಮ ದೇಹ ಪ್ರಕೃತಿ ಕಿಸೆ ಗುಣ ಮಾಡೋದಲ್ಲ ಅಲ್ಲಿ ನಮ್ಮ ದೇಹ ಗುಣ ಮಾಡ್ಕೊಳ್ಳುತ್ತೆ ಅದಕ್ಕೊಂದು ಅವಕಾಶ ಬೇಕಲ್ವಾ ನಾನು ಹಿಂದಿನ ಸಾಲು ಹೇಳ್ತಾ ಇದ್ದೆ ಒಂದು ಗಾಯ ಆದರೆ ಇದು ನೀವು ಕ್ರೀಮ್ ಹಚ್ಚಿ 7 ದಿವಸದಲ್ಲಿ ಗುಣ ಆಗುತ್ತೆ ಕ್ರೀಮ್ ಹಚ್ಚದೇ ಇರಿ ಒಂದು ವಾರದಲ್ಲಿ ಗುಣ ಆಗುತ್ತೆ ದೇಹಕ್ಕಿರುವಂತಹ ಶಕ್ತಿಯಾಗೆ ನಾವು ಉದ್ದೀಪನ ಕೊಡಬೇಕು ಅದಕ್ಕೊಂದು ಅವಕಾಶ ಕೊಡಬೇಕು ಆ ಅವಕಾಶವನ್ನು ಪ್ರಕೃತಿ ಕಿಸೆ ಕೊಡುತ್ತೆ ಉದಾಹರಣೆಗೆ ನೀವು ಆಹಾರದಲ್ಲಿ ಉಪವಾಸ ಅಥವಾ ಹಣ್ಣಿನ ಚಿಕಿತ್ಸೆ ಅಥವಾ ಹಣ್ಣುಗಳನ್ನು ನೀರನ್ನು ಮಜ್ಜಿಗೆಯನ್ನು ಎಳನೀರನ್ನು ಹಾಲನ್ನು ಇಷ್ಟೇ ಕುಡಿದು ಉಪವಾಸ ಮಾಡಿದಾಗ ದೇಹ ಏನು ಮಾಡುತ್ತೆ ಅಂದರೆ ಜೀರ್ಣಾಂಗ ವ್ಯೂಹದ ಕಡೆಗೆ ರಕ್ತ ಸಂಚಾರವನ್ನು ಜಾಸ್ತಿ ಮಾಡೋದಿಲ್ಲ ಅದನ್ನು ಬಿಟ್ಟು ದೇಹ ನಿಮ್ಮ ಸೊಂಟದ ಕಡೆಗೆ ರಕ್ತ ಸಂಚಾರವನ್ನು ಜಾಸ್ತಿ ಮಾಡಿ ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಇದು ಪ್ರಕೃತಿ ಚಿಕಿತ್ಸೆ ತಳಹದಿ ಹಾಗಾದರೆ ಈ ಪ್ರಕೃತಿ ಚಿಕಿತ್ಸೆ ರೋಗವನ್ನು ಬೇರು ಸಹಿತ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಉದಾಹರಣೆಗೆ ಒಂದು ಕಳೆ ಇದೆ ಕಳೆ ಗಿಡ ಇದೆ ಅಂತ ಇಟ್ಕೊಳ್ಳಿ ಅದನ್ನು ನೀವು ಆ ಕಳೆ ಗಿಡ ನೀವು ಬೇಡ ಅಂತಿದ್ರೆ ಅದನ್ನು ಕಡಿದು ಹಾಕ್ತೀರಾ ಮತ್ತೆ ಚಿಗುರು ಬರುತ್ತೆ ಆದರೆ ಕಿತ್ತು ಹಾಕ್ಬಿಟ್ರೆ ಬರೋದೇ ಇಲ್ಲ ಅದೇ ಥರ ನಾವು ನಮ್ಮ ತೊಂದರೆಯನ್ನು ಬೇರು ಸಹಿತ ಕಡಿಮೆ ಮಾಡಿಕೊಳ್ಬೇಕು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರಳವಾದಂಥ ಹಿಂದೆ ಬಗ್ಗುವಂಥ ವ್ಯಾಯಾಮ ಟ್ವಿಸ್ಟಿಂಗ್ ವ್ಯಾಯಾಮ ಸೊಂಟವನ್ನು ಮೇಲೆತ್ತುವಂಥ ವ್ಯಾಯಾಮ ಕಾಲುಗಳನ್ನು ತಿರುಗಿಸುವಂಥ ವ್ಯಾಯಾಮ ಈ ರೀತಿಯ ವ್ಯಾಯಾಮಗಳನ್ನು ಜಾಸ್ತಿ ಮಾಡ್ತಾ ಬರಬೇಕು ಬಕೆಟ್ ಎತ್ತುವಂತಹ ಕ್ರಿಯೆಗಳನ್ನು ಮುಂದೆ ಬಗ್ಗುವಂಥ ಕ್ರಿಯೆಗಳನ್ನು ಕಡಿಮೆ ಮಾಡಬೇಕು ಸಾಧ್ಯ ಆದಷ್ಟು ಒಂದು 15 ದಿವಸ ಬೆಡ್ ರೆಸ್ಟ್ ಅವಶ್ಯಕತೆ ಇರುತ್ತೆ ಅದರ ಜೊತೆಯಲ್ಲಿ ಸರಳ ಚಿಕಿತ್ಸೆಗಳನ್ನು ಪಡ್ಕೋಬೇಕು ನೋವಿನ ತೈಲವನ್ನು ಹಾಕಿ ತಿಕ್ಕೋದಲ್ಲ ಅದರ ಬದಲಿಗೆ ನೋವಿನ ತೈಲವನ್ನು ಜಸ್ಟ್ ಹಚ್ಚಿ ಅದರ ಮೇಲೆ ಹಾಟ್ ವಾಟರ್ ಬ್ಯಾಗನ್ನು ಇಡುವಂಥದ್ದು ಅಥವಾ ಬಿಸಿನೀರನ್ನು ಹಾಕುವಂಥದ್ದನ್ನು ಮಾಡಬೇಕು ಪ್ರಕೃತಿ ಚಿಕಿತ್ಸಾಲಯಗಳಲ್ಲಿ ನೀಡುವಂಥ ಸ್ಪೈನಲ್ ಸ್ಪ್ರೇ ಇರ್ಬೋದು ಅಂಡರ್ ವಾಟರ್ ಮಸಾಜ್ ಇರ್ಬೋದು ಸರಳವಾದಂಥ ಎಣ್ಣೆ ಹಚ್ಚುವಂಥ ಪ್ರಕ್ರಿಯೆ ಇರ್ಬೋದು ಅಥವಾ ಕಟಿಬಸ್ತಿ ಇರ್ಬೋದು ಈ ರೀತಿಯ ಸರಳ ಚಿಕಿತ್ಸೆಗಳನ್ನು ಪಡ್ಕೊಂಡು ಆ ಒಂದು PPS ಅಂತ ನೋಡುತ್ತೆ ಪತ್ರಪಿಂಡ ಸ್ವೇದ ಅಂತೇಳಿ ಕೆಲವು ಔಷಧಿಯುಕ್ತ ಎಲೆಗಳನ್ನು ಎಣ್ಣೆಯನ್ನು ಉಪಯೋಗಿಸಿ ಕೊಡುವಂಥ ಚಿಕಿತ್ಸೆ ಈ ರೀತಿಯ ಚಿಕಿತ್ಸೆಗಳನ್ನು ಪಡೆದ ಮೂಲಕ ನೀವು ಸಿಯಾಟಿಕ ತೊಂದರೆಯನ್ನು ಈವನ್ ಸರ್ಜರಿ ಹೇಳಿದಂತಹ ತೊಂದರೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದರೆ ನಂತರ ಸರ್ಜರಿಯ ಬಗ್ಗೆ ಯೋಚಿಸಿ ಹೊರತು ಫಸ್ಟೇ ಸರ್ಜರಿಗೆ ಹೋಗಬೇಡಿ ಸಿಯಾಟಿಕ ತೊಂದರೆಯನ್ನು ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ತುಂಬ ಸರಳವಾದ ಪರಿಹಾರ ಇನ್ನು ಆಹಾರದ ವಿಷಯದಲ್ಲಿ ಬಂದರೆ ನೋವನ್ನು ಕಡಿಮೆ ಮಾಡುವಂಥ ಆಹಾರಗಳು ಯಾವ್ಯಾವುದು ಅಂತೇಳಿ ನಾವು ಯೋಚನೆ ಮಾಡ್ತಾ ಬಂದರೆ ಶುಂಠಿಗೆ ನೋವನ್ನು ಕಡಿಮೆ ಮಾಡುವಂತಹ ಒಂದು ವಿಶೇಷ ಶಕ್ತಿ ಇದೆ ಶುಂಠಿ ಕಷಾಯವನ್ನು ಕೊಡ್ಬೋದು ಬೆಳ್ಳುಳ್ಳಿಗೆ ಕೂಡ ನೋವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ ಬೆಳ್ಳುಳ್ಳಿಯನ್ನು ಸೇವಿಸ್ತಾ ಬರ್ಬೋದು ಹಾಗೆಯೇ ಆಹಾರದ ಬದಲಾವಣೆ ಈಗ ನಮಗೆ ಸಾಕಷ್ಟು ವಿಟಮಿನ್ B12 ಬೇಕು ವಿಟಮಿನ್ B12 ನಮಗೆ ಸಸ್ಯಾಹಾರಿಗಳಿಗೆ ಸಿಗೋದಿಲ್ಲ ಹಾಗಾಗಿ ಅವ್ರು ಏನು ಮಾಡ್ಬೋದು ಮೊಟ್ಟೆ ಆದರೂ ತಿನ್ನಬೇಕು ಅಟ್ಲೀಸ್ಟ್ ಅಥವಾ B12 ಸಪ್ಲಿಮೆಂಟ್ ತೊಗೊಳ್ಬೇಕು B12 ನರಕ್ಕೆ ಭಾಳ ಮುಖ್ಯ ಸೊ ಹಾಗೆ ವಿಟಮಿನ್ B12 ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ನಾವು ಮಾಡಬೇಕು ಹಾಗೆಯೇ ಒಳ್ಳೆಯ ಆಹಾರಕ್ಕೋಸ್ಕರ ಗ್ರೀನ್ ಜ್ಯೂಸ್ ಥೆರಪಿ ನಾವು ಅನೇಕ ಬಾರಿ ಹೇಳಿದ ಗ್ರೀನ್ ಜ್ಯೂಸ್ ಥೆರಪಿಯನ್ನು ತೆಗೆದುಕೊಳ್ಬೋದು ಕ್ಯಾಲ್ಸಿಯಮ್ಗೋಸ್ಕರ ಎಳ್ಳನ್ನು ಎಳ್ಳಲ್ಲಿ ಸುಮಾರು ಒಂದು ಸ್ವಲ್ಪ ಎಳ್ಳಲ್ಲಿ 1200 ಕ್ಯಾಲ್ಸಿಯಂ ಸಿಗುತ್ತೆ ಹಾಗಾಗಿ ಕ್ಯಾಲ್ಸಿಯಮನ್ನು ನಾವು ಎಳ್ಳಿನ ಮೂಲಕ ಸ್ವೀಕರಿಸ್ಬೋದು ಹಾಗೆಯೇ ವಿಟಮಿನ್ D ಬೇಕು ಅದು ಸೂರ್ಯನ ಬೆಳಕಿನ ಮೂಲಕ ನಾವು ತೆಗೆದುಕೊಳ್ಬೋದು ಒಳ್ಳೆಯ ಕೊಬ್ಬು ನಮಗೆ ಶೇಂಗಾ ಅಥವಾ ಬಾದಾಮಿಯ ಮೂಲಕ ಸಿಗುತ್ತೆ ಹೀಗೆ ಆಹಾರ ಫೌಂಡೇಶನ್ ಸರಿ ಮಾಡೋದು ಫಸ್ಟ್ ಆಮೇಲೆ ಬಿಲ್ಡಿಂಗ್ ಚಿಕಿತ್ಸೆ ಬೆಡ್ ರೆಸ್ಟ್ ತೆಗೆದುಕೊಳ್ಳೋದು ಅದಕ್ಕೆ ಸರಿಯಾದ ಫಿಸಿಯೋಥೆರಪಿ ತೆಗೆದುಕೊಳ್ಳೋದು ಬಿಸಿನೀರಿನ ಚಿಕಿತ್ಸೆ ತೆಗೆದುಕೊಳ್ಳೋದು ವ್ಯಾಯಾಮ ಮಾಡೋದು ಅಥವಾ ಪ್ರಕೃತಿ ಚಿಕಿತ್ಸೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಈ ಥರ ಮಾಡಿ ನಮ್ಮ ತೊಂದರೆಯನ್ನು ನಿವಾರಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋಣ ಸಿಯಾಟಿಕ ಅನ್ನುವಂತಹ ಕಷ್ಟಕರವಾದಂತಹ ಕಡಿಮೆ ಆಗಲು ಕಷ್ಟವಾದಂತಹ ಆಪರೇಷನ್ನೇ ಬೇಕಾದಂತಹ ತೊಂದರೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವಂತಹ ಕುಂಬಳಗೋಡಿನಲ್ಲಿ ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ರೆಡಿಯಾಗಿದೆ ಅಲ್ಲಿ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಡಾಕ್ಟರ್ ವಿಷ್ಣು ಅವರು ಹಾಗೂ ಅನೇಕ ವೈದ್ಯರು ಲಭ್ಯ ಇದ್ದಾರೆ ಅವ್ರನ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನು ಪಡಿಬಹುದು ನೀವು ಇಲ್ಲಿ ತನಕ ಸಯಾಟಿಕ ಅನ್ನೋ ಪ್ರಾಬ್ಲಮ್ಗೆ ಪ್ರಿವೆಂಟಿವ್ ಆಸ್ಪೆಕ್ಟ್ಗೆ ಏನು ಮಾಡಬೇಕು ಪೇಯ್ನ್ ಇದ್ದವರು ಮ್ಯಾನೇಜ್ ಮಾಡೋದು ಹೇಗೆ ಸಿಂಪ್ಟಮ್ಯಾಟಿಕ್ ರಿಲೀಫ್ಗೆ ಏನು ಮಾಡಬೇಕು ಹಾಗೆ ಸರ್ಜರಿ ಮಾಡಿದವ್ರಿಗೂ ನಂತರನೂ ಕೂಡ ಹೆಲ್ಪ್ ಆಗುವಂಥ ಹಲವಾರು ಟಿಪ್ಸ್ಗಳನ್ನ ಸಜೆಷನ್ಗಳನ್ನ ಡಾಕ್ಟರ್ ನಮಗೆ ತುಂಬ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಡಾಕ್ಟರ್ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನರ್ವಸ್ ಸಿಸ್ಟಮ್ ಹಾಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ರಿಲೇಷನ್ ಯಾವುದರಲ್ಲಿ ಏನು ಪ್ರಾಬ್ಲಮ್ ಆದರೆ ಇನ್ನೊಂದಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಗಟ್ನಲ್ಲಿರುವ ಒಂದು ಬ್ಯಾಕ್ಟೀರಿಯಾದ ಚೇಂಜಸ್ಸಿಂದ ನಮ್ಮ ಬ್ರೈನ್ಗೆ ಹೇಗೆ ನರ್ವಸ್ ಸಿಸ್ಟಮ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅದಕ್ಕೆ ಯಾವ ಫುಡ್ ಸೂಟೇಬಲ್ ಯಾವ ಫುಡ್ಡಿಂದ ಈ ಒಂದು ಪ್ರಾಬ್ಲಮ್ ಕಾಸ್ ಆಗುತ್ತೆ ಇದಕ್ಕೆ ಏನೆಲ್ಲ ಮಾಡಬೇಕು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ಲಿಕ್ಕಿದ್ದೇವೆ ಧನ್ಯವಾದ